ಕುಕ್ಕಿ ಚಾನಲ್ಗೆ ಸ್ವಾಗತ. ನಾನಿವತ್ತು ಆನಿಯನ್ ರೈಸ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಒಂದು 10 ನಿಮಿಷದಲ್ಲೆಲ್ಲ ಮಾಡ್ಕೊಬಿಡ್ಬೋದು. ತುಂಬ ಅಂದರೆ ತುಂಬ ಈಸಿ, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಈ ಒಂದ್ಸಲ ಏನಾದರೂ ಈ ಆನಿಯನ್ ರೈಸ್ ಮಾಡಿದ್ರೆ ಇನ್ನೊಂದ್ಸಲ ಅಂತೂ 100% ಮಾಡೇ ಮಾಡ್ತೀರಾ. ಅಷ್ಟು ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗೆ ಬ್ರೇಕ್ಫಾಸ್ಟಿಗೆಲ್ಲ ಆರಾಮಾಗಿ ಒಂದು 10 ನಿಮಿಷಕ್ಕೆಲ್ಲ ಮಾಡ್ಕೊಬಿಡ್ಬೋದು. ಅಂದರೆ ಮಕ್ಕಳುಗಳು ಕಾನ್ವೆಂಟ್ ಮುಗಿಸ್ಕೊಂಡು ಬರ್ತಾರೆ, ಅವಾಗ ಸಂಜೆ ಏನಾದರೂ ಸ್ನ್ಯಾಕ್ಸಿಗೆ ಕೂಡ ಮಾಡ್ಕೊಬಿಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಬನ್ನಿ, ಪ್ಯಾನ್ನ ಬಿಸಿ ಮಾಡೋಕ್ಕಿಟ್ಟಿದ್ದೀನಿ. ಇವಾಗ 1-2 ಟೇಬಲ್ಸ್ಪೂನ್ ನಾನು ಎಣ್ಣೆನ ಹಾಕ್ತಾ ಇದ್ದೀನಿ. ನಂತರ ಎಣ್ಣೆ ಸ್ವಲ್ಪ ಕಾದ ನಂತರ 1/2 ಟೇಬಲ್ಸ್ಪೂನ್ ಅಷ್ಟು ಸಾಸಿವೆ, 1/2 ಟೇಬಲ್ಸ್ಪೂನ್ ಅಷ್ಟು ಜೀರಿಗೆ, ನಂತರ ಕರಿಬೇವು, ನಂತರ 3 ಒಣಮೆಣಸಿನ್ಕಾಯಿ. ಇದನ್ನ ಹಾಕಿ 1 ನಿಮಿಷ ಫ್ರೈ ಮಾಡ್ಕೊಳ್ಳಿ. 1 ನಿಮಿಷ ಫ್ರೈ ಆದ್ಮೇಲೆ ನಾನು ಆನಿಯನ್ ರೈಸ್ ಮಾಡ್ತಿರೋದ್ರಿಂದ ನಾನು ಇಲ್ಲಿ 1 ಕಪ್ ಅಷ್ಟು ಆನಿಯನ್ ತಗೊಂಡಿದ್ದೀನಿ. ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಬೇಗ ಸಾಫ್ಟ್ ಆಗೋದಕ್ಕೆ ಆನಿಯನ್ ಸ್ವಲ್ಪ ಇಲ್ಲಿ ಸಾಲ್ಟ್ ಹಾಕ್ತಾ ಇದ್ದೀನಿ. ಉಪ್ಪು ನೀಟಾಗಿ ಫ್ರೈ ಮಾಡ್ಕೊಳ್ಳಿ, ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ. ನಾನು ಆನಿಯನ್ ಎಲ್ಲ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ. ಇವಾಗ 1 ಟೇಬಲ್ಸ್ಪೂನ್ ಅಷ್ಟು ನಾನು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್, ಜಿಂಜರ್ ಮತ್ತು ಗಾರ್ಲಿಕ್ನ ನೀವು ಸಣ್ಣದಾಗಿ ಹೆಚ್ಚು ಕೂಡ ಹಾಕ್ಕೊಳ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ನನ್ನ ಮಗಳಿಗೆ ತಿನ್ನೋದಿಲ್ವಲ್ಲ, ಅದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತೀನಿ. ಇವಾಗ 1 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಈಗ ನಾನು 1 ನಿಮಿಷ ಫ್ರೈ ಆಗಿದೆ. ನಂತರ 1 ಕಪ್ ನಾನು ಇಲ್ಲಿ ಕ್ಯಾರೆಟ್ ತುರಿ ಹಾಕ್ತಾ ಇದ್ದೀನಿ, ಗ್ರೇಟೆಡ್ ಕ್ಯಾರೆಟ್. ನಂತರ 1 ಟೇಬಲ್ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ, 1 ಟೇಬಲ್ಸ್ಪೂನ್ ಅಷ್ಟು ನಾನು ಇಲ್ಲಿ ಅರಶಿನ ಪುಡಿ ತೊಗೊಂಡಿದ್ದೀನಿ, ಟರ್ಮರಿಕ್ ಪೌಡರ್. ಇದನ್ನು ಕೂಡ ಹಾಕಿ 1-2 ನಿಮಿಷ ಫ್ರೈ ಮಾಡ್ಕೊಳ್ಳಿ. 1-2 ನಿಮಿಷ ಆಗಿದೆ. ನಂತರ ಇಲ್ಲಿ ನಾನು ರೈಸ್ ಮಾಡಿ ಇಟ್ಕೊಂಡಿದ್ದೀನಿ, ನಾನು ಬಾಸುಮತಿ ರೈಸ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಗೆ ಯಾವ ರೈಸ್ ಬೇಕಾದ್ರೂ ನಾವು ತೊಗೊಳ್ಬೋದು. ರಾತ್ರಿ ಏನಾದರೂ ನಿಮಗೆ ಏನಾದರೂ ಅನ್ನ ಉಳಿದಿದ್ರೆ ಅದರಲ್ಲೂ ಕೂಡ ಮಾಡ್ಕೊಳ್ಬೋದು, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡಿ ನಾನು ಇಲ್ಲಿ ಕೊತ್ತಂಬರಿ ಹಾಕ್ತಾ ಇದ್ದೀನಿ, ಕೋರಿಯಾಂಡರ್. ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ 1-2 ಟೇಬಲ್ಸ್ಪೂನ್ ಅಷ್ಟು ನಾನು ಇಲ್ಲಿ ಲೆಮನ್ ಜ್ಯೂಸ್ನ ಹಾಕ್ತಾ ಇದ್ದೀನಿ, ಯಾಕೆಂದರೆ ಟೊಮೊಟೊ ಏನೋ ಹಾಕಲ್ಲ ಅದಕ್ಕೆ. ನಂತರ 1-2 ಟೇಬಲ್ಸ್ಪೂನ್ ಅಷ್ಟು ಘೀ ಹಾಕ್ತಾ ಇದ್ದೀನಿ. ಇದು ಆಪ್ಷನಲ್, ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ಘೀ ಹಾಕಿ ಇದರಿಂದ ತುಂಬ ನಿಮಗೆ ಒಳ್ಳೆ ಫ್ಲೇವರ್ ಇರುತ್ತೆ, ಅದಕ್ಕೋಸ್ಕರ ಹಾಕಿದ್ದೀನಿ. ಈಗ ನಂತರ ಲಿಟ್ನ ಕ್ಲೋಸ್ ಮಾಡಿ 2-3 ನಿಮಿಷ ಸ್ಟೀಮಲ್ಲಿ ಇಡಿ. ಆ ಸ್ಟೀಮ್ ಆಗಿರೋದು ರೈಸು ಎಷ್ಟು ಫ್ಲೇವರ್ಫುಲ್ ಆಗಿರುತ್ತಂದರೆ ನೀವೇ ಆಮೇಲೆ ಟೇಸ್ಟ್ ಮಾಡಿ ಹೇಳ್ತೀರಾ. 1-3 ನಿಮಿಷ ಸ್ಟೀಮಲ್ಲಿ ಇಡಿ. 1-3 ನಿಮಿಷ ಸ್ಟೀಮ್ ಆಗಿದೆ ನೋಡಿ, ಹಾ ಘಮ ಘಮ ಅಂತ ಇದೆ. ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿ, ನಿಮ್ಗಂತೂ ಇಷ್ಟ ಆಗೇ ಆಗುತ್ತೆ. ಇವಾಗ ಪ್ಲೇಟಿಂಗ್ ಮಾಡ್ಕೊಳ್ಳೋಣ ಬನ್ನಿ. ಇವಾಗ ನಮ್ಮ ಆನಿಯನ್ ರೈಸ್ನ ಪ್ಲೇಟಿಂಗ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಆನಿಯನ್ ರೈಸ್ನ ನಾನು ಪ್ಲೇಟಿಂಗ್ ಮಾಡ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಕೋರಿಯಂಡರ್ಲಿಂದ ಡೆಕೋರೇಟ್ ಮಾಡ್ತಾ ಇದ್ದೀನಿ. ನೋಡಿ ನಮ್ಮ ಆನಿಯನ್ ರೈಸ್ ರೆಡಿ. ನಿಮಗೆ ಏನಾದರೂ ಸಡನ್ ಆಗಿ ಬಿರಿಯಾನಿ ತಿನ್ನಬೇಕು ಅಂತ ಅಂದರೆ ಇನ್ಸ್ಟೆಂಟಾಗಿ ಈ ಥರ ಮಾಡ್ಕೊಳ್ಳಿ, ಸೇಮ್ ಟು ಬಿರಿಯಾನಿ ಫ್ಲೇವರ ಇರುತ್ತೆ. ನೀವು ಒಂದ್ಸಲ ಟೇಸ್ಟ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ಆಗ ನೋಡಿ ಸೈಡಿಗೆ ನಾನು ಇಟ್ಕೊಂಡಿದ್ದೀನಿ. ನಿಮ್ಗೆ ಯಾವ್ದು ಬೇಕೋ, ಚಟ್ನಿ ಬೇಕಾ, ಮಿಕ್ಸರ್ ಬೇಕಾ, ಯಾವ್ದು ಬೇಕಾದ್ರೂ ಕೂಡ ಸೂಟ್ ಆಗುತ್ತೆ ಇದಕ್ಕೆ. ನೀವು ಕೂಡ ಮನೆಯಲ್ಲಿ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಥ್ಯಾಂಕ್ ಯು.